ಗುರುವಿನ ಕರೆಸಿ ಅವರು ಒಂದು ಸನ್ಮಾನ ಮಾಡಿ ಅವರಿಂದ ಒಂದು ಆಶೀರ್ವಚನ ತಗೊಂಡು ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗೋಣ ಅನ್ನೋ ಒಂದು ಅಭಿಪ್ರಾಯದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿಯೊಬ್ಬ ಪತ್ರಿಕೋದ್ಯಮಿ ಸ್ನೇಹಿತರುಗಳು ಪ್ರತಿಯೊಬ್ಬರು ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ತಮ್ಮ ಸಲಹೆ ಸಹಕಾರ ಅತ್ಯಗತ್ಯ. ನಮಗೆ ದಯವಿಟ್ಟು ಅಷ್ಟು ಸಹಕಾರ ಮಾಡಿಕೊಡಿ ಕೇಳ್ಕೊತಿದ್ದೀವಿ. ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕರೋನಾ ಒಂದು ಟೈಮಲ್ಲಿ ಜನ ಆಚೆ ಹೋಗದೇ ಇರೋ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ಅನಿಸಿದ್ದು ನಮ್ಮ ಮನಸ್ಥಿತಿ ಆಚೆ ಇರೋ ಪ್ರಾಣಿ ಪಕ್ಷಿಗಳಿಗೆ ಯಾರು ದಾತ್ರಿಲ್ಲ ಅನ್ನೋ ಒಂದು ಅಭಿಪ್ರಾಯ ನಮ್ಮ ಮನಸ್ಥಿತಿ ತೂಗಿ ಅಧ್ಯಕ್ಷರು ಒಂದು ಮಾರ್ಗದರ್ಶನದಲ್ಲಿ ಆ ದಿನ ಆಚೆ ಬಂದು ಪ್ರಾಣಿ ಪಕ್ಷಿಗಳಿಗೆ ಹಿಂಡಿ ಬೂಸ ಆಗಲಿ ಹಸುಗಳಿಗೆ ಕೋತಿಗಳಿಗಾಗಲಿ ಆ ಒಂದು ನಡೆಸ್ಕೊಂಡು ಬರ್ತಾ ಇದ್ವಿ. ಆ ಒಂದು ವಿಚಾರನ ಹಂಗೆ ಟ್ರಸ್ಟ್ ಅಂತ ಒಂದು ಮಾಡಿಕೊಂಡು ಇವತ್ತಿನ ದಿನದಲ್ಲೇ ಇಡೀ ದೊಡ್ಡಬಳ್ಳಾಪುರದಲ್ಲಿ ನಾಲ್ಕು ದಿಕ್ಕುಗಳಿಗೂ ಪ್ರತಿದಿನವೂ ಹಣ್ಣು ಹಂಪಲು ರವಾನೆ ಮಾಡಿ ಸೇರಿಸ್ತಾ ಇದ್ದೀವಿ. ಪ್ರತಿದಿನವೂ ಒಂದು 200 ಕೆಜಿವರೆಗೂ ಬಾಳೆಹಣ್ಣು ಇನ್ನು ನಮ್ಮ ಮಾರುಕಟ್ಟೆಯಿಂದ ಸ್ವಲ್ಪ ತರಕಾರಿನೂ ಅವರು ತಲುಪಿಸ್ತಾರೆ. ಆ ಪ್ರತಿಯೊಂದನ್ನು ಬೆಳಗ್ಗೆ ರಂಗಪ್ಪ ಸರ್ಕಲ್ಲಿಂದಲೇ ನಾಲ್ಕು ದಿಕ್ಕುಗಳಿಗೆ ದೊಡ್ಡಬಳ್ಳಾಪುರ ರಂಗಪ್ಪ ಸರ್ಕಲ್ಲಿಂದ ಘಾಟಿ ಕಡೆ ಇನ್ನೊಂದು ನಂದಿ ಬೆಟ್ಟದವರೆಗೂ ಜೊತೆಗೆ ದೇವನಹಳ್ಳಿ ಸರೌಂಡಿಂಗ್ ಪೂರ್ತಿ ನೆಕ್ಸ್ಟು ಮದುವೆ ಕನಸವಾಡಿ ದೇವಸ್ಥಾನ ಹೀಗೆ ನಾಲ್ಕು ದಿಕ್ಕುಗಳಲ್ಲೇನೂ ಪ್ರತಿದಿನವೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ವಿಚಾರವಾಗಿ ಮನುಷ್ಯತ್ವದಿಂದ ಯೋಚನೆ ಮಾಡಿದ್ರೆ ಇದು ಅರ್ಥ ಆಗ್ತದೆ. ಈ ವಿಚಾರವಾಗಿ ಯಾರೊಬ್ಬರಲ್ಲೂ ನಾವು ದೇಣಿಗೆ ಅನ್ನೋ ವಿಚಾರವಾಗಿ ನಾವು ಹೋಗಿಲ್ಲ. ನಮ್ಮ ಮನಸ್ಥಿತಿ ಐತೆ, ಅಧ್ಯಕ್ಷ ಮಾರ್ಗದರ್ಶನ ಇದೆ, ಇದೇ ರೀತಿ ನಡ್ಕೊಂಡು ಬರ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಸಹಾಯ ಸಹಕಾರ ಪ್ರತಿಯೊಬ್ಬರಿಂದನೂ ಅವಶ್ಯಕತೆ ಇದೆ. ಮೊದಲಿಗೆ ಒಂದು 100-150 ಕೋಟಿ ಹಸುಗಳಿಗೆ ಈ ಥರ ನಡೆಸ್ತಿದ್ದಿದ್ದು, ಇವತ್ತಿಗೆ 2-3 ಸಾವಿರ ಕೋತಿಗಳ ಮೇಲೆ 5,000 ವರೆಗೂ ಪ್ರತಿದಿನವೂ ಅವುಗಳಿಗೊಂದು ಆಹಾರ ಸೇರೋವಂಗೆ. ಈ ಒಂದು ವಿಚಾರವಾಗಿ ಹಿಂದಿನ ತಹಸೀಲ್ದಾರರ ಒಂದು ಮಾರ್ಗದರ್ಶನದಲ್ಲಿ ನೀರಿನ ತೊಟ್ಟಿಗಳನ್ನ ಅರಣ್ಯ ಪ್ರದೇಶಗಳಲ್ಲೆಲ್ಲನೂ ಅಳವಡಿಸಿದ್ವಿ. ಸುಮಾರು 80 ತೊಟ್ಟಿವರೆಗೂ ಅರಣ್ಯ ಪ್ರದೇಶ, ನಗರ ಪ್ರದೇಶ, ಅರಳಿ ಕಟ್ಟೆಗಳಲ್ಲಿ ಏನಿದೆ ಅಲ್ಲೆಲ್ಲನೂ ನೀರಿನ ತೊಟ್ಟಿಗಳಿಕ್ಕೆ ವಾರದಲ್ಲಿ 3 ದಿನವೂ ನೀರಿನ ವ್ಯವಸ್ಥೆ, ನೀರಿನ ಟ್ಯಾಂಕರ್ ಇಟ್ಟಿದ್ವಿ ಟ್ರಸ್ಟಿಂದ. ಪ್ರತಿ ವಾರದಲ್ಲಿನೂ ಆ ಒಂದು ವಿಚಾರವಾಗಿ ನೀರಿಂದು ವ್ಯವಸ್ಥೆ, ಪ್ರಾಣಿ ಪಕ್ಷಿಗೆ ಎಲ್ಲೋ ಒಂದು ಹೊತ್ತಲ್ಲಿ ಹಸಿವು ನೀಗಿಸೋ ಒಂದು ವಿಚಾರವಾಗಿ ಎಲ್ಲರೂ ಕೈ ಜೋಡಿಸಿ ಮುನ್ನುಗ್ಗೋಣ. ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ದೊಡ್ಡಬಳ್ಳಾಪುರನ ಈ ವಿಷಯದಲ್ಲೂ ಜನ ಇದ್ದಾರೆ ಅನ್ನೋ ಒಂದು ಸ್ಥಿತಿ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಸ್ಥಿತಿ.